ಹಾಯ್ ಫ್ರೆಂಡ್ಸ್, ಬಿ ಎಸ್ ಯಡಿಯೂರಪ್ಪ ಸಣ್ಣ ಮಗ ವಿಜಯೇಂದ್ರ ಬಗ್ಗೆ ನಿಮಗೆಷ್ಟು ಗೊತ್ತು? ವಿಜಯೇಂದ್ರ ತಡವಾಗಿ ರಾಜಕೀಯಕ್ಕೆ ಬಂದಿದ್ಯಾಕೆ? ಇಷ್ಟು ವರ್ಷ ವಿಜಯೇಂದ್ರ ಏನ್ ಮಾಡ್ತಿದ್ರು? ಕುಟುಂಬದ ಕಂಪನಿಯನ್ನು ಬೆಳೆಸಿದ್ದು ಹೇಗೆ? ಬಿಜೆಪಿಯಲ್ಲಿ ಎಂಟ್ರಿ ಕೊಡ್ತಿದ್ದಂತೆ ಇಷ್ಟು ಎತ್ತರಕ್ಕೆ ಬೆಳೆದಿದ್ದು ಹೇಗೆ? ಹೆಂಡತಿ ಮಕ್ಕಳು ಹೇಗಿದ್ದಾರೆ? ಆಸ್ತಿ ಎಷ್ಟಿದೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ ವಿವೈ ವಿಜಯೇಂದ್ರ, ಮಾಜಿ ಸಿಎಂ ಯಡಿಯೂರಪ್ಪ ಅವರ ಸಣ್ಣ ಮಗ. ತಾಯಿ ಮೈತ್ರಾ ದೇವಿ. ಇವರು 1972 ಅಕ್ಟೋಬರ್ 1 ಜನಿಸಿದ್ರು. ಶಿವಮೊಗ್ಗದ ಶಿಕಾರಿಪುರ ಇವರ ಹುಟ್ಟೂರು. ಬಾಲ್ಯದಿಂದಲೂ ತಂದೆಯ ರಾಜಕೀಯ ಜೀವನ ನೋಡುತ್ತಲೇ ಬೆಳೆದ್ರು. RSSನಲ್ಲೂ ಗುರುತಿಸಿಕೊಂಡಿದ್ರು. ನಂತರ ದಾವಣಗೆರೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರು. ಜೊತೆಗೆ 2000 ಬೆಂಗಳೂರು ಯೂನಿವರ್ಸಿಟಿಯಿಂದ LLB ಕೂಡ ಕಂಪ್ಲೀಟ್ ಮಾಡಿದ್ರು. ಕೆಲಕಾಲ ವಕೀಲರಾಗಿ ಕೆಲಸ ಮಾಡಿದ್ರು. ಉದ್ಯಮ ಲೋಕಕ್ಕೆ BYV ಎಂಟ್ರಿ. ಶಿಕ್ಷಣ ಕಂಪ್ಲೀಟ್ ಆಗ್ತಿದ್ದಂತೆ ಬಿವೈ ವಿಜಯೇಂದ್ರ ಬಿಸ್ನೆಸ್ ಲೋಕಕ್ಕೆ ಎಂಟ್ರಿ ಕೊಟ್ರು. ತಮ್ಮದೇ ಕುಟುಂಬದ ಶಿವಕುಮಾರ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಗೆ ಜಾಯಿನ್ ಆದ್ರು. ಬೆಂಗಳೂರು ಕೇಂದ್ರಿತವಾಗಿದ್ದ ಈ ಸಂಸ್ಥೆ ಕನ್ಸ್ಟ್ರಕ್ಷನ್ ಕೆಲಸಗಳನ್ನ ಮಾಡ್ತಿತ್ತು. ಈ ಸಂಸ್ಥೆಯ ಡೈರೆಕ್ಟರ್ ಹುದ್ದೆಗೇರಿದ ವಿಜಯೇಂದ್ರ ಸಂಸ್ಥೆಯನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಿದ್ರು. ಹೀಗೆ ಹಲವು ವರ್ಷ ಬಿಸ್ನೆಸ್ ಮಾಡುತ್ತಲೇ ರಾಜಕೀಯದ ಆಳ ಅಗಲ ಅರಿತುಕೊಂಡ್ರು. RSSನಲ್ಲಿ ಹಲವು ಹುದ್ದೆ ಅಲಂಕರಿಸಿದ ಇವರು 2009 ಬೆಂಗಳೂರು ಬಿಜೆಪಿ ಯುವ ಮೋರ್ಚಾದಲ್ಲಿ ಕಾರ್ಯದರ್ಶಿಯಾದ್ರು. 2018 BYV ರಾಜಕೀಯ ಎಂಟ್ರಿ. ಬರುತ್ತಲೇ ರಾಜಕೀಯದಲ್ಲಿ ಸಂಚಲನ. 2018 ವಿಧಾನಸಭೆ ಚುನಾವಣೆವರೆಗೆ ವಿಜಯೇಂದ್ರ ಹೆಚ್ಚಾಗಿ ಎಲ್ಲೂ ಕಾಣಿಸಿಕೊಳ್ತಿರ್ಲಿಲ್ಲ. ಮತ ಹಾಕೋವಾಗ BSY ಜೊತೆ ನಿಂತು ಫೋಟೋ ತೆಗೆಸಿಕೊಂಡಿದ್ದು ಬಿಟ್ರೆ ಅಪ್ಪನ ಜೊತೆ ಹೆಚ್ಚಾಗಿ ಓಡಾಡ್ತಾನೂ ಇರಲಿಲ್ಲ. ಆದ್ರೆ 2018 ಚುನಾವಣೆಯಲ್ಲಿ ದಿಢೀರಂತ ವಿಜಯೇಂದ್ರ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ವರುಣಾ ಕ್ಷೇತ್ರವನ್ನು ಯತೀಂದ್ರಗೆ ಬಿಟ್ಟುಕೊಟ್ರು. ಆಗ ಯತೀಂದ್ರ ವಿರುದ್ಧ ವಿಜಯೇಂದ್ರ ಸ್ಪರ್ಧಿಸ್ತಾರೆ ಅಂತ ಸುದ್ದಿ ಆಯ್ತು. ವಿಜಯೇಂದ್ರ ವರುಣಾ ಕ್ಷೇತ್ರಕ್ಕೆ ಹೋಗಿ ಪ್ರಚಾರ ಕಾರ್ಯ ಕೂಡ ಶುರು ಮಾಡಿದ್ರು. ಕೆಲವೇ ದಿನಗಳಲ್ಲಿ ವರುಣಾದಲ್ಲಿ ಒಂದು ಹವಾ ಕ್ರಿಯೇಟ್ ಮಾಡಿಬಿಟ್ರು ವಿಜಯೇಂದ್ರ. ಆದ್ರೆ ಆ ಸಲ ಹೈಕಮಾಂಡ್ ವಿಜಯೇಂದ್ರಗೆ ಟಿಕೆಟ್ ನೀಡಲಿಲ್ಲ. ಇದರಿಂದ ರೊಚ್ಚಿಗೆದ್ದ ವರುಣಾ ಬಿಜೆಪಿ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿದ್ರು. ಈ ರೀತಿ ವಿಜಯೇಂದ್ರ ಇಡೀ ರಾಜ್ಯ ರಾಜಕೀಯ ಪಟಾಲಮ್ಮು ತಮ್ಮ ಕಡೆ ತಿರುಗಿ ನೋಡುವಂತೆ ಮಾಡಿದ್ರು. ರಾಜಕೀಯ ತಜ್ಞ ಈ ವಿಜಯೇಂದ್ರ. ಹೀಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ವಿಜಯೇಂದ್ರರನ್ನು ಜನ ಯಡಿಯೂರಪ್ಪ ಉತ್ತರಾಧಿಕಾರಿ ಇವರೇ ಅಂತ ಮಾತನಾಡಿಕೊಳ್ಳಲು ಶುರು ಮಾಡಿದ್ರು. ಲಿಂಗಾಯತ ಸಮುದಾಯ ಕೂಡ ವಿಜಯೇಂದ್ರ ಕಡೆ ತಿರುಗಿ ನೋಡ್ತು. ಇದಾದ್ಮೇಲೆ ರಾಜ್ಯ ಬಿಜೆಪಿಯಲ್ಲಿ ಉನ್ನತ ಸ್ಥಾನಮಾನ ಪಡೆಯೋಕೆ ಶುರು ಮಾಡಿದ್ರು. 2019 ಆಪರೇಷನ್ ಕಮಲ ನಡೆದು ಬಿಜೆಪಿ ಸರ್ಕಾರ ರಚನೆಯಾಯಿತು. ಇದರಲ್ಲಿ ಬಿವೈ ವಿಜಯೇಂದ್ರ ಪಾತ್ರ ದೊಡ್ಡದಾಗಿತ್ತು. ನಂತರ ನಡೆದ ಉಪಚುನಾವಣೆಯಲ್ಲಿ 15 ಪೈಕಿ 12 ಬಿಜೆಪಿ ಗೆದ್ದು ಬೀಗಿತು. ಅದರಲ್ಲೂ JDS ಭದ್ರಕೋಟೆ ಎನಿಸಿಕೊಂಡಿದ್ದ KR ಪೇಟೆಯಲ್ಲಿ ಬಿಜೆಪಿ ಗೆದ್ದಿದ್ದು ಸಾಧನೆಯಾಗಿತ್ತು. ಅದರ ಹಿಂದಿದ್ದ ಮಾಸ್ಟರ್ ಮೈಂಡ್ ವಿಜಯೇಂದ್ರ ಆಗಿದ್ರು. ಇದಾದ್ಮೇಲೆ ಅವರನ್ನು ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು. ನಂತರ ಸಿರ ಉಪಚುನಾವಣೆಯಲ್ಲೂ ಬಿಜೆಪಿ ಗೆಲ್ಲಿಸಿ ವಿಜಯೇಂದ್ರ ದಾಖಲೆ ಬರೆದ್ರು. 2020 ವಿಜಯೇಂದ್ರರನ್ನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರನ್ನಾಗಿ ಮಾಡಲಾಯಿತು. 2023 ವಿಧಾನಸಭೆ ಪ್ರವೇಶ. 2021 ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ BS ಯಡಿಯೂರಪ್ಪ ಈ ಸಲ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಘೋಷಿಸಿದ್ರು. ಜೊತೆಗೆ ತಮ್ಮ ಮಗ ವಿಜಯೇಂದ್ರಗೆ ಶಿಕಾರಿಪುರ ಕ್ಷೇತ್ರ ಬಿಟ್ಟುಕೊಟ್ರು. ಅದರಂತೆ ವಿಜಯೇಂದ್ರ ಶಿಕಾರಿಪುರದಲ್ಲಿ ವಿನ್ ಕೂಡ ಆದ್ರು. ಈಗ ವಿಧಾನಸಭೆ ಮೆಟ್ಟಿಲು ಹತ್ತಿದ್ದಾರೆ. ರಾಜಕೀಯ ನಾಯಕರು ಲಿಂಗಾಯತ ಸಮುದಾಯದಿಂದ ಹಿಡಿದು ಪ್ರತಿಯೊಬ್ಬರೂ ವಿಜಯೇಂದ್ರರನ್ನು ಯಡಿಯೂರಪ್ಪರ ಉತ್ತರಾಧಿಕಾರಿಯಂತೆ ನೋಡ್ತಿದ್ದಾರೆ. BS ಯಡಿಯೂರಪ್ಪ ದೊಡ್ಡ ಮಗ BY ರಾಘವೇಂದ್ರ ರಾಜಕೀಯದಲ್ಲಿ ಸೀನಿಯರ್ ಆದ್ರೂ ತಂದೆಯಂತೆ ಮಾಸ್ನೆಸ್ ಇಲ್ಲ. ಆದ್ರೆ ವಿಜಯೇಂದ್ರ ರಾಜಕೀಯ ರಂಗಕ್ಕೆ ಬಂದ ಕೆಲವೇ ಸಮಯದಲ್ಲಿ ಆ ಮಾಸ್ನೆಸ್ ಬೆಳೆಸಿಕೊಂಡಿದ್ದಾರೆ. ಕುಟುಂಬ ಮತ್ತು ಆಸ್ತಿ. ವಿಜಯೇಂದ್ರ ಪ್ರೇಮ ಅನ್ನೋರನ್ನ ಮದುವೆಯಾಗಿದ್ದಾರೆ. ಇವರು ಕೂಡ ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ದಂಪತಿಗೆ ಮೈತ್ರಿ ಮತ್ತು ಜಾನ್ಸಿ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ಕಳೆದ ಚುನಾವಣೆಯಲ್ಲಿ ವಿಜಯೇಂದ್ರ 126 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದು ಅದರಲ್ಲಿ 35 ಕೋಟಿ ರೂಪಾಯಿಯಷ್ಟು ಸಾಲವಿದೆ. BSY ಗೆ ವಿಜಯೇಂದ್ರ ಕಂಡ್ರೆ ಆಗಲ್ವಾ? BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ ನಡುವೆ ಮೊದಲಿನಿಂದಲೂ ಒಳ್ಳೆ ಸಂಬಂಧ ಇರಲಿಲ್ಲ.
ಅದಕ್ಕೆ ಉತ್ತಮ ಸಾಕ್ಷಿ ಅಂದ್ರೆ 2010ರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ನಡೆದ ಒಂದು ಘಟನೆ. ಆಗ ಮಗ ವಿಜಯೇಂದ್ರ ಮತ್ತು ಮಗಳು ಉಮಾದೇವಿ ಸರ್ಕಾರಿ ಕೆಲಸ ಮಾಡಿಸಲು ಹೆಸರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ವಿಜಯೇಂದ್ರ ಮತ್ತು ಉಮಾದೇವಿಗೆ ಮನೆ ಬಿಟ್ಟು ಹೋಗುವಂತೆ ಬಿಎಸ್ವೈ ಸೂಚಿಸಿದ್ರು. ಆದ್ರೆ ಈಗ ಹೋದಲ್ಲೆಲ್ಲ ವಿಜಯೇಂದ್ರನೇ ತನ್ನ ಉತ್ತರಾಧಿಕಾರಿ ಅಂತ ಪರೋಕ್ಷವಾಗಿ ಹೇಳ್ಕೊಂಡು ಓಡಾಡ್ತಿದ್ದಾರೆ ಬಿಎಸ್ವೈ. ವಿಜಯೇಂದ್ರ ಮೇಲಿದೆ ಹಲವು ಆರೋಪಗಳು. ಬಿವೈ ವಿಜಯೇಂದ್ರ ಮೇಲೆ ಹಲವು ಆರೋಪಗಳು ಕೂಡ ಇವೆ. 2019ರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ವಿಜಯೇಂದ್ರ ಸರ್ಕಾರದ ಮೇಲೆ ಕಂಟ್ರೋಲ್ ಹೊಂದಿದ್ರು. ಯಾರಾದ್ರೂ ಸಿಎಂ ಯಡಿಯೂರಪ್ಪ ಭೇಟಿ ಮಾಡಲು ಹೋಗಬೇಕಾದ್ರೆ ಮೊದಲು ವಿಜಯೇಂದ್ರ ಬಳಿ ಹೋಗಿ ನಂತರ ಹೋಗ್ಬೇಕಿತ್ತು. ರಾಜ್ಯದಲ್ಲಿ ಎರಡೆರಡು ಸಿಎಂ ಇದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿತ್ತು. ಕಾಂಗ್ರೆಸ್ ಬಿಡಿ, ಬಿಜೆಪಿ ನಾಯಕರು ಕೂಡ ತಮ್ಮ ಇಲಾಖೆಗಳಲ್ಲಿ ವಿಜಯೇಂದ್ರ ಹಸ್ತಕ್ಷೇಪ ಜಾಸ್ತಿ ಆಗಿದೆ ಅಂತ ಕೆಂಡಕಾರಿದ್ರು. ಈ ಬಗ್ಗೆ ಹೈಕಮಾಂಡ್ಗೂ ದೂರು ಹೋಗಿತ್ತು. ಫ್ರೆಂಡ್ಸ್, ಇದು ಬಿಜೆಪಿ ಭವಿಷ್ಯ ಅಂತಲೇ ಬಿಂಬಿತವಾಗ್ತಿರೋ ಬಿವೈ ವಿಜಯೇಂದ್ರ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ? ಇವರಿಗೆ ಯಾವ ಸ್ಥಾನ ನೀಡಬೇಕು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.